ಅದು ಯಾವುದೇ ವಿಧವಾದಂಥ ಸಬ್ಜೆಕ್ಟ್ ನಮ್ಮದಿಲ್ಲ. ಇವತ್ತಿನಿರ್ತಕ್ಕಂಥ ಸಬ್ಜೆಕ್ಟು ನಾವು ಪಕ್ಷವನ್ನು ಬಲಪಡಿಸ್ತಕ್ಕಂಥದ್ದಕ್ಕೆ ಏನು ಮುಂದೆ ಹೆಜ್ಜೆ ಇಡಬೇಕು ಅದನ್ನೇ ಇವತ್ತಿನ ದಿವಸ ಡಿಸ್ಕಸ್ ಮಾಡ್ತಿರ್ತಕ್ಕಂಥದ್ದು. ಇನ್ನೂ ಪಕ್ಷದ ಮಟ್ಟದಲ್ಲಿ ಈಗಾಗಲೇ ಕೋರ್ ಕಮಿಟಿ ಮಾಡಿ ಪ್ರವಾಸದಲ್ಲಿದೆ. ನೆನ್ನೆನೂ ಕೂಡ ನಾನು ಹೇಳಿದ್ದೀನಿ, ಇವತ್ತು ಕೂಡ ಅದನ್ನೇ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು. ಇವತ್ತು ನಮ್ಮ ಪಕ್ಷ ಉಳಿಬೇಕು, ರಾಜ್ಯ ಮಟ್ಟದಲ್ಲಿ ಒಂದು ಮೂರನೇ ಶಕ್ತಿ ಬೇಕು ಕರ್ನಾಟಕದ ಕನ್ನಡಿಗರಿಗೆ, ಕರ್ನಾಟಕದ ಸಾರ್ವಭೌಮತ್ವಕ್ಕೆ, ರೈತ ಸಮುದಾಯಕ್ಕೆ, ಬಡವರ್ಗಕ್ಕೆ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅನ್ನಕ್ಕಂಥ ಬಾಳು ಅನ್ನಕ್ಕಂಥ ಸಿದ್ಧಾಂತವನ್ನು ಇಟ್ಟುಕೊಂಡು ಇವತ್ತು ಜನತಾದಳ ಕೆಲಸ ಮಾಡ್ತಾ ಇದೆ. ಆದ್ದರಿಂದ ಇವತ್ತು ನಮಗೆ ತಾವು ನೋಡ್ತೀರಿ, ಜನ ಬರೀ ಮುಖಂಡರಷ್ಟೇ ಇವತ್ತು ಬರ್ತಾ ಇರ್ತಕ್ಕಂಥದ್ದು. ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟದಿಂದ ಪಕ್ಷದ ಮುಖಂಡರುಗಳು ಭಾಗವಹಿಸ್ತಾ ಇದ್ದಾರೆ. ಒಳ್ಳೆ ಪಕ್ಷ ಸಮೃದ್ಧಿಯಾಗಿ ಮುಂದೋಗುತ್ತೆ ಅನ್ನೋ ವಿಶ್ವಾಸ ಇದೆ. ಅಲ್ಲ, ಶ್ರೀ ಎಲ್ಲರೂ ಕೇಳ್ತಾ ಇದ್ದಾರೆ, ಈಗ ಚಂದ್ರಶೇಖರ್ ರಾವು ಹೇಳ್ತಾ ಇದ್ದಾರೆ ಮೈತ್ರಿ ಅಂತೇಳಿ ಅಂತ. ಲೆಟ್ ಅಸ್ ಸಿ. ಇನ್ನು ಇದು ಶ್ರೀ ಜನತಾದಳ 15 ದಿವಸದಲ್ಲಿ, 2 ದಿವಸದಲ್ಲಿ, 3 ದಿವಸದಲ್ಲಿ ತಳಮಟ್ಟದಿಂದ ಅಭಿಪ್ರಾಯ ಬರಬೇಕು. ಆ ಅಭಿಪ್ರಾಯ ತಗೊಂಡೇ ಮುಂದಿನ ಹೆಜ್ಜೆ ಇಡ್ತಕ್ಕಂಥದ್ದು. ಅದು ಅವ್ರು ಹೇಳ್ತಾ ಇದ್ದಾರೆ ರೀ, ನೀವು ಹೇಳ್ತಾ ಇದ್ದೀರಿ, ಅವ್ರು ಹೇಳ್ತಾ ಇದ್ದಾರೆ, ನಾವು ಹೇಳಿದ್ವಾ? ಯಾರು ಹೇಳಿದ್ರು? ಅವರು ಚರ್ಚೆ ಮಾಡ್ತಾ ಅವ್ರು ಹೇಳ್ತಾ ಇದ್ದಾರೆ, ನೀವು ಬನ್ನಿ, ನಾವು ಇದು ಅವ್ರು ಆಫರ್ ಕೊಡ್ತಾ ಇದ್ದಾರೆ, ನೀವು ಮಾಡಿ, ನೀವು ಸೇರಿ ಬನ್ನಿ ಅಂತ. ನಾವೊಂದು ತೀರ್ಮಾನಕ್ಕೆ ಬರಬೇಕಲ್ಲ, ಅದನ್ನು ತೀರ್ಮಾನ ನೋಡಿ. ಪಕ್ಷ ನಾನೊಬ್ಬ ಹೇಳೋಕ್ಕಾಗಲ್ಲ, ಕುಮಾರಸ್ವಾಮಿ ಒಬ್ಬರು ಹೇಳೋಕ್ಕಾಗಲ್ಲ, ಇಡೀ ಪಕ್ಷ. ಇವತ್ತಿನ ದಿವಸ ದೇವೇಗೌಡರು ಇದ್ದಾರೆ, ಹಿರಿಯರಿದ್ದಾರೆ, ಪಕ್ಷದ ಮುಖಂಡರಿದೆ, ಕೋರ್ ಕಮಿಟಿ ಇದೆ, ಪಾರ್ಲಿಮೆಂಟರಿ ಬೋರ್ಡ್ ಇದೆ, ಜನರಲ್ ಬಾಡಿ ಇದೆ, ಒಂದು ತೀರ್ಮಾನ ತಗೋತೀವಿ ಅದರಲ್ಲಿ.